ರಾಷ್ಟ್ರೀಯ ಆಧುನಿಕ ಯುವ ಜನತೆಗೆ ನೈತಿಕ ಶಿಕ್ಷಣದ ಅನಿವಾರ್ಯತೆ. ಸ್ನೇಹಿತರೆ, ಮಾನವನಲ್ಲಿ ಉತ್ತಮ ಸ್ವಭಾವವನ್ನ ಹಾಗೂ ಉತ್ತಮ ನಡತೆಯನ್ನ ಬೆಳೆಸುವುದೇ ನೈತಿಕ ಶಿಕ್ಷಣ. ಸಚ್ಚಾರಿತ್ಯ, ಪ್ರಾಮಾಣಿಕತೆ, ಸತ್ಯಸಂಧತೆ, ವಿನಯಶೀಲತೆ, ನೈತಿಕ ಸ್ಥಿರತೆ, ದೇವರಲ್ಲಿ ಭಕ್ತಿ ಭಾವ, ಇವೆಲ್ಲವುಗಳು ನೈತಿಕತೆಗೆ ಮೂಲ ಆಧಾರಗಳಾಗಿವೆ. ನೈತಿಕ ಶಿಕ್ಷಣ ಇಲ್ಲದೆ ಒಬ್ಬ ಮಗುವಿನ ಸರ್ವಾಂಗೀಣ ವಿಕಾಸ ಅಸಾಧ್ಯವಾಗುತ್ತದೆ. ಸುಸಂಬದ್ಧ ವ್ಯಕ್ತಿತ್ವದ ನಿರ್ಮಾಣಕ್ಕೆ ನೈತಿಕತೆಗೆ ಮೂಲ ಆಧಾರ. ಆದರೆ ಇಂದಿನ ಯುವ ಜನತೆಯಲ್ಲಿ ನೈತಿಕ ಗುಣ ಧರ್ಮಗಳ ಕೊರತೆ ಎದ್ದು ಕಾಣ್ತಾ ಇದೆ. ಕಾಮಚೇಷ್ಟಂ ಬಾಕೋದ್ಯಾನಂ ಶ್ವಾನಮಿತ್ರಂ ಅಲ್ಪಾಹಾರಿ ಗೃಹತ್ಯಾಗಿ ಇತಿ ವಿದ್ಯಾರ್ಥಿ ಪಂಚಲಕ್ಷಣ. ಅಂದ್ರೆ ವಿದ್ಯಾರ್ಥಿಯ ಕಣ್ಣು ಕಾರ್ಯ ತರಹ ಚಂಚಲ ಆಗಿರ್ಬೇಕು, ಮನಸ್ಸು ಸಾಹಸ ಪಕ್ಷಿ ತರಹ ಏಕಾಗ್ರತೆಯುಳ್ಳದ್ದಾಗಿರ್ಬೇಕು, ನಿದ್ದೆ ನಾಯಿಯ ತರಹ ಎಚ್ಚರದಿಂದಿರ್ಬೇಕು, ಅಲ್ಪ ಆಹಾರವನ್ನು ಸೇವಿಸಬೇಕು. ಇವು ವಿದ್ಯಾರ್ಥಿಯ ಲಕ್ಷಣಗಳು. ಆದ್ರೆ ಇಂದು ಕನ್ಯಾಚೇಷ್ಟಂ ಮೊಬೈಲ್ ಧ್ಯಾನಂ ಕುಂಭಕರ್ಣ ನಿದ್ರಂ ಬಹು ಆಹಾರಿ ವಿದ್ಯಾರ್ಥಿನಂ ಇತಿ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನೈತಿಕ ಗುಣ ಧರ್ಮಗಳ ಕೊರತೆ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿ ಕೋಮುಗಲಭೆಯನ್ನು ಎಬ್ಬಿಸಿ ಭ್ರಷ್ಟಾಚಾರ ಲಂಚಗುಳಿತನದಂತಹ ಕರಾಳ ಅಂಶಗಳಿಂದ ನಮ್ಮ ಸಮಾಜ ಇಂದು ನರಳುತ್ತಾ ಇದೆ. ಅದಕ್ಕೆ ನವ ಯುಗದ ನಿರ್ಮಾಪಕರಾದ ಯುವ ಜನತೆಗೆ ನೈತಿಕ ಶಿಕ್ಷಣವನ್ನ ನೀಡುವುದೇ ಸಂಜೀವಿನಿಯಾಗಿದೆ. ನಾವೆಲ್ಲ ತುಂಬಾ ಹೆಮ್ಮೆಯಿಂದ ಹೇಳ್ತೇವೆ, ನಮ್ಮ ದೇಶದಲ್ಲಿ ಶೇಕಡ 50%ಗಿಂತಲೂ ಹೆಚ್ಚು ಜನ ಯುವ ಜನತೆಯಿದೆ ಎಂದು. ಕೇವಲ ಯುವ ಜನತೆ ಇದ್ರೆ ಸಾಕಾಗೋದಿಲ್ಲ, ಸರಿ ದಾರಿಯಲ್ಲಿ ಸಾಗುವ ನೈತಿಕತೆ ಅವರಲ್ಲಿ ಇರಬೇಕು. ಅಂದಾಗ ಮಾತ್ರ ಸ್ವಾಮಿ ವಿವೇಕಾನಂದರ ಕನಸಿನ ಅದ್ಭುತ ಅದಮ್ಯ ಭಾರತದ ನಿರ್ಮಾಣ ಸಾಧ್ಯ. ತಂದೆಯೇ ದೇವರು, ತಾಯಿಯೇ ದೇವರು, ಆಚಾರ್ಯರೇ ದೇವರು, ಅತಿಥಿಯೇ ದೇವರು, ಎಂತಹ ಉದಾತ್ತವಾದ ಕಲ್ಪನೆ. ನಮಗೆ ಪೂಜಿಸಲಿಕ್ಕೆ ಇನ್ನೂ ದೇವರು ಬೇಕೇ? ಇಂದು ಕನ್ಯೆಯರ ಸಂಖ್ಯೆ ತುಂಬಾ ಕಡಿಮೆಯಾಗಿದೆ. ಅವರು ವರ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆ ಅಂದ್ರೆ, ನಿಮ್ಮ ಮನೆಯಲ್ಲಿ ರಾಹು ಕೇತುಗಳಿದ್ದಾರೆಯೇ ಎಂದು. ಗೃಹದ ಶೋಭೆಯಾಗಿದ್ದ ಅಜ್ಜ ಅಜ್ಜಿ ಇಂದು ರಾಹು ಕೇತುಗಳಾಗಿ ಪರಿವರ್ತನೆಯಾಗಿದ್ದಾರೆ. ತಂದೆ ತಾಯಿ ಹರಕೆ ಒತ್ತು ಪಡೆದ ಸಂತಾನ ಇಂದು ಹೀಗೇಕೆ ಆಗ್ತಾ ಇದೆ? ಎಲ್ಲಿ ದಾರಿ ತಪ್ಪ್ತಾ ಇದೆ? ಎಲ್ಲಿ ನಮ್ಮ ಸಮಾಜ ಇಂದು ನಡೆಯುತ್ತಾ ಇದೆ? ಏಕೆ ಇಂದು ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ? ಸ್ನೇಹಿತರೆ, ನಾಗರಿಕತೆ ನಾವು ಗಳಿಸಿದ್ದು ಸಂಸ್ಕೃತಿ ನಮ್ಮೊಳಗಿದ್ದುದು. ಇಂದಿನ ಯುವ ಪಾಲಕರಿಗೆ ಅವರ ಮಕ್ಕಳು ಇಂದು ಕಿರಿಕಿರಿ ಆಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ಅವರ ತಂದೆ ತಾಯಿಯ ಪ್ರೀತಿ ಇಂದು ಸಿಗ್ತಾ ಇಲ್ಲ. ಯಾವ ರೀತಿಯಾಗಿ ಅವರು ತಮ್ಮ ಮಕ್ಕಳನ್ನ ಸಾಕುವ ಜವಾಬ್ದಾರಿ ಪ್ಲೇ ಸ್ಕೂಲ್ನವರಿಗೆ ವಹಿಸಿಕೊಟ್ರೋ, ಅದೇ ರೀತಿಯಾಗಿ 60-70 ವರ್ಷಗಳ ನಂತರ ಅದೇ ಮಕ್ಕಳು ತಮ್ಮ ತಂದೆ ತಾಯಿಯನ್ನ ಸಾಕುವ ಜವಾಬ್ದಾರಿ ವೃದ್ಧಾಶ್ರಮಗಳಿಗೆ ವಹಿಸಿಕೊಡ್ತಾರೆ. ಸ್ನೇಹಿತರೆ, ಯಾವುದೇ ವೃದ್ಧಾಶ್ರಮಗಳಲ್ಲಿ ಕೃಷಿಕನ ಕೂಲಿ ಕಾರ್ಮಿಕರ ತಂದೆ ತಾಯಿಗಳಿಲ್ಲ. ಯಾರೂ ತಾವು ಬಹಳ ಓದ್ಕೊಂಡಿದ್ದೀವಿ, ದೊಡ್ಡ ದೊಡ್ಡ ಮಾಸ್ಟರ್ ಡಿಗ್ರಿನ ಪಡ್ಕೊಂಡಿದ್ದೀವಿ ಅನ್ಕೊಳ್ತಿದ್ದಾರೋ, ಅವರ ತಂದೆ ತಾಯಿಯೇ ಆ ವೃದ್ಧಾಶ್ರಮಗಳಲ್ಲಿ ಇದ್ದಾರೆ. ಸ್ನೇಹಿತರೆ, ಇಂದು ಸಂಬಂಧಗಳು ಅಳಿದು ಹೋಗ್ತಾ ಇದ್ದಾವೆ, ಸಮಾಜದಲ್ಲಿನ ಸಾಮರಸ್ಯ ಇಂದು ಮರೆಯಾಗ್ತಾ ಬಂದಿದೆ. ದೊಡ್ಡವರು ಚಿಕ್ಕವರು ಎನ್ನುವ ಕಾಲ ಅಂದು. ಆದ್ರೆ ಇಂದು ನೀ ಗೌರವ ನೀಡಿದರೆ ನಾನಿನಲ್ಲಿ ಗೌರವ ನೀಡುವೆ ಎಂಬ ಕಾಲಕ್ಕೆ ಇಂದಿನ ಯುವ ಜನತೆ ಬಂದು ತಲುಪಿದೆ. ಸ್ನೇಹಿತರೆ, ನಾವು ಕೇವಲ ಅಕ್ಷರಸ್ತ್ರನ ಮಾತ್ರ ಬಳಸ್ತಾ ಇದ್ದೀವಿ, ನೀತಿವಂತರನ್ನಲ್ಲ. ಇವೆಲ್ಲವುಗಳ ಹಿಂದೆ ನೈತಿಕ ಶಿಕ್ಷಣದ ಅನಿವಾರ್ಯತೆ ನಮ್ಮೆಲ್ಲರಿಗೂ ಕಂಡು ಬರ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ತಂದೆ ತಾಯಿ ಕೇವಲ ಮಕ್ಕಳಿಗೆ ಜನ್ಮ ನೀಡಿದರೆ ಸಾಲದು, ಅವರನ್ನ ದೇಶದ ಸತ್ಪ್ರಶ್ನೆಗಳನ್ನಾಗಿ ಮಾಡುವ ನೈತಿಕತೆ ಅವರಲ್ಲಿ ಕೂಡ ಕೊಡ್ಬೇಕು. ಗುರು ಹಿರಿಯರನ್ನ ಗೌರವಿಸುವ, ಕಿರಿಯರನ್ನ ಆಗಮಿಸುವ, ನಂದವರ ಕಂಪನಿಯನ್ನು ನಡೆಸುವ ಮಹತ್ವ ಅವರು ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಸ್ನೇಹಿತರೆ, ಕವಿಯೊಬ್ಬ ಹೇಳ್ತಾನೆ, 3,100 ಮಂದಿರ ದೈವ
ಭಾರತದ ಸಂಸ್ಕೃತಿ ಅದಂತಹ ಅದ್ಭುತವಾದ ಅದಮ್ಯವಾದ ಸಂಸ್ಕೃತಿ, ಅದ್ಯಾಕೋ ಇಂದು ಗಾಳಿಯಲ್ಲಿ ತೂರಾಡುತ್ತಾ ಇದೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನಡೆಗೆ ನನ್ನನ್ನ ಕರೆದುಕೊಂಡು ಹೋಗು ಗುರುವೆ ಎನ್ನುವ ಉದಾತ್ತವಾದ ಚಿಂತನೆಯನ್ನು ಹೊಂದಿರುವ ನಮ್ಮ ಭಾರತದಲ್ಲಿ ಇಂದಿನ ಯುವ ಜನತೆ ಯಾವ ಹಾದಿಯಲ್ಲಿ ಸಾಕ್ತಾ ಇದೆ? ಕುಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಅರುಹಿಹ ಕವಿತಾ ಶಾಖ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕಿ ಮಹರ್ಷಿ ಭಾರತದ ಪುರಾಣ ಪರಂಪರೆಯ ಪಂಕ್ತಿಯಲ್ಲಿ ಅಗ್ರಗಣ್ಯರು. ಚಿಕ್ಕಂದಿನಿಂದಲೇ ಕ್ರೌರ್ಯವನ್ನು ಬೆಳೆಸಿಕೊಂಡು ಬೇಟೆಗಾರ ಕಳ್ಳನೊಬ್ಬ ದೊಡ್ಡ ವಾಲ್ಮೀಕಿ ಮಹರ್ಷಿಯಾಗಿ ಬೆಳೀತಾನೆ ಅಂದ್ರೆ ನಮ್ಮಲ್ಲಿರುವ ದುರ್ಗುಣಗಳನ್ನು ತ್ಯಜಿಸಿ ಸುಜನರಾಗಿ ಬಾಳುವುದಕ್ಕೆ ಈ ನೈತಿಕ ಶಿಕ್ಷಣ ಅಡಿಪಾಯವನ್ನು ಹಾಕಿಕೊಡ್ತಾ ಇದೆ. ಭಗತ್ ಸಿಂಗನ ದೇಶ ಪ್ರೇಮ, ಸುಭಾಷನ ಕಿಚ್ಚು, ಅರ್ಜುನನ ಗುರಿ, ಏಕಲವ್ಯನ ನಿಷ್ಠೆ, ಕರ್ಣನ ಛಲ, ಶ್ರೀಕೃಷ್ಣನ ಚಾಕಚಕ್ಯತೆ, ಶ್ರೀರಾಮನ ಉದಾತ್ತತೆ, ಹೀಗೆ ಸರ್ವಗುಣ ಸಾಧಕರ ಸರದಿಯನ್ನೇ ಹೊಂದಿರುವ ನೈತಿಕ ಶಿಕ್ಷಣ ಪ್ರತಿಯೊಬ್ಬ ಯುವ ಜನತೆಗೆ ಇಂದು ಸಿಗಬೇಕಾಗಿದೆ. ಬಲ ಇಲ್ಲದಿದ್ರೂ ಸಾಧಿಸುವ ಛಲ ಇರಬೇಕು, ಕಾಸಿಲ್ಲದಿದ್ದರೂ ಕಣ್ಣು ತುಂಬಾ ಮನಸ್ಸುಗಳಿರಬೇಕು. ಧೈರ್ಯ ಮಾಡಿ ಮುನ್ನುಗ್ಗಿದರೆ ಸವಾಲುಗಳೇ ಶರಣಾಗ್ತವೆ, ಟೊಂಕ ಕಟ್ಟಿ ಸಾಧನೆಗೆ ನಿಂತ್ರೆ ಹೊಸ ಇತಿಹಾಸವೇ ಸೃಷ್ಟಿಯಾಗ್ತದೆ. ಸ್ನೇಹಿತರೆ, ಕೇವಲ ತನ್ನ 13ನೇ ವಯಸ್ಸಿಗೆ ತನ್ನ ಮಗ ದಾಮೋದರನನ್ನ ಕಟ್ಟಿಕೊಂಡು ನಿರಂತರ 108 ಮೈಲುಗಳನ್ನ ದಾಟಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೊನೆಯ ಉಸಿರಿನವರೆಗೂ ಹೋರಾಡಿ ಮೈ ಮೇರಿ ಝಾನ್ಸಿ ನಹಿ ದೂಂಗಿ ಎಂದು ಅಪ್ಪರಿಸಿದ ಸಿಂಹ ಗರ್ಜನೆ ಯಾಕಿವತ್ತು ನಮ್ಮ ಯುವ ಜನತೆಯ ಕಿವಿಗೆ ಕೇಳಿಸ್ತಾ ಇಲ್ಲ? ಕೇವಲ ತನ್ನ 14ನೇ ವಯಸ್ಸಿಗೆ ಬ್ರಿಟಿಷರ ಗುಂಡಿಗೆ ಶರಣಾಗಿ ನಾನು ಯಾವತ್ತಿಗೂ ಆಜಾದ್ ಆಗಿಯೇ ಇರ್ತೇನೆ, ಮೇ ಆಜಾದ್ ಹೂ ಮೇ ಆಜಾದ್ ಹೀರೋ ಹೂಂಗ ಎಂದು ಅಪ್ಪರಿಸಿದ ಚಂದ್ರಶೇಖರ್ ಆಜಾದ್ ಅವರ ಕೂಗು ಯಾಕಿವತ್ತು ನಮ್ಮ ಯುವ ಜನತೆಯ ಕಿವಿಗೆ ಕೇಳಿಸ್ತಾ ಇಲ್ಲ? ಸ್ನೇಹಿತರೆ, ನಮ್ಮ ಭಾರತ ದೇಶ ಮತ್ತೊಮ್ಮೆ ಒಂದು ಅದ್ಭುತವಾದ ದೇಶ ಎನ್ನುವ ಹೆಗ್ಗಳಿಕೆಗೆ ಪಾತ್ರ ಆಗ್ಬೇಕು ಅಂತ ಅಂದ್ರೆ ಮತ್ತೊಮ್ಮೆ ಎಲ್ಲರ ಮನೆ ಮನಗಳಲ್ಲಿ ಭಾರತೀಯತೆ ಸ್ಥಾಪನೆಯಾಗಬೇಕು. ಪರೋಪಕಾರಾಯ ಕಲಂತಿ ವೃಕ್ಷಃ, ಪರೋಪಕಾರಾಯ ಭಯಂತಿ ನವ್ಯಃ, ಪರೋಪಕಾರಾಯ ಧುಮಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರಣಂ. ಪರರಿಗೆ ಉಪಕಾರ ಮಾಡುವುದು ಅಂತ ಅಂದ್ರೆ ಅದೊಂದು ಪುಣ್ಯವಂತೆ. ಇತರರ ಕಷ್ಟದಲ್ಲಿ ಸಹಭಾಗಿಯಾಗುವ, ಅವರ ನಗುವಿಗೆ ಕಾರಣವಾಗುವ ಅವಕಾಶ ಇಂದು ಯುವ ಜನತೆಯಲ್ಲಿ ಮೂಡಬೇಕಾಗಿದೆ. ಹೋರಾಡು ಬೀಳು ಬಣ್ಣ ಒಂಟಿಯಾದೊಡ ಧೀರ ಪಕ್ಕ ಬಣ್ಣೆ ಬೆದುಕು ಸಕಲ ಸಮಯದೊಳ, ದೂರದಲ್ಲಿ ಗುಣಗುತ್ತಾ ಬಾಳುವ ಬಾಳಿಗೇನು ಬೆಲೆ, ಹೋರು ಸತ್ವವ ಮೆರೆಸು ಮಂಕುತಿಮ್ಮ ಎಂಬ DVG ಅವರ ಮಾತಿನಂತೆ ತನ್ನ ಭವಿಷ್ಯವನ್ನ ರೂಪಿಸಿಕೊಂಡು ಹೋಗಬೇಕಾದಂತಹ ಯುವ ಜನತೆ ಯಾವುದೇ ಅಡಚಣೆಗಳಿಗೂ ಜಗ್ಗದೆ ಕುಗ್ಗದೆ ಮುಂದೆ ಸಾಗ್ತಾ ಇರಬೇಕು. ಅವರ ದಾರಿಗೆ ಅವರೇ ದಾರಿದಿಂಬ ಆಗ್ಬೇಕು ಅಂತ ಅಂದ್ರೆ ನೈತಿಕ ಶಿಕ್ಷಣದ ಅನಿವಾರ್ಯತೆ ತುಂಬಾನೇ ಇದೆ. ಸ್ನೇಹಿತರೆ, ಸಂಸ್ಕಾರಯುತ ವಾತಾವರಣದಲ್ಲಿ ಬೆಳೆದ ಮಕ್ಕಳೆಂದು ಮುಂದೊಮ್ಮೆ ಲಂಚದ ಕಾಸಿಗೆ ಕೈಯನ್ನೊಡ್ಡರು. ಸಮಾಜವನ್ನು ವಂಚಿಸಿ ಅರ್ಥಾರ್ಜನೆಗೆ ಯುವ ಮಾವ ಮಾರ್ಗದಲ್ಲಿ ನಡೆಯರು. ಅಬಲೆಯೊಬ್ಬಳ ಮೇಲೆ ಅತ್ಯಾಚಾರವನ್ನು ಸಿಗುವ ಹೀನ ಕೃತ್ಯಕ್ಕೆ ಕೈ ಹಾಕರು. ತನ್ನ ತತ್ವವನ್ನೇ ಸತ್ಯವೆಂದು ಬಗೆದು ಇತರರ ಮಂದಿರ ಮಸೀದಿ ಚರ್ಚ್ಗಳನ್ನ ಧ್ವಂಸ ಮಾಡುವಂತಹ ಸಂಕುಚಿತ ಮನೋಭಾವನೆಯನ್ನ ತಾಳರು. ಬದಲಾಗಿ ದೇಶದ ಹಿತಾಸಕ್ತಿಗೆ ಧಕ್ಕೆ ಮುಗಿದು ಬಂದಾಗ ಅದಕ್ಕೆ ಸಮರ್ಪಕವಾದ ಪರಿಹಾರವನ್ನು ಕಂಡುಕೊಳ್ಳುವರು. ಇಂದಿನ ಯುವ ಜನತೆ ಸ್ನೇಹ ಪ್ರೀತಿ ಮಮತೆ ಮಾನವೀಯತೆ ವಾತ್ಸಲ್ಯ ತುಂಬಿದ ಕಣಜ ಆಗ್ಬೇಕು, ರಾಗ ದ್ವೇಷ ಅಸೂಯೆ ತುಂಬಿದ ಕಚ್ಚುವ ಕಣಜ ಆಗ್ಬಾರ್ದು. ಯುವ ಜನತೆ ಸದಾ ನಲಿಯುವ ನವಿಲು ಪುಟಿಯುವ ಚಂಡು ಇದ್ದ ಹಾಗೆ, ಸದಾ ನಗು ನಗುತ್ತಾ ಇರುವ ಯುವ ಜನತೆ ಸಂಪನ್ನತೆಯ ಸದ್ವರ್ತನೆಯ ಅಂಕಗಳನ್ನ ಗಳಿಸಬೇಕು.